ನಿಗಮಂಡಳಿ ವಿಚಾರಕ್ಕೆ ಪರಮೇಶ್ವರ್ ಅವರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇವತ್ತು ಇಲ್ಲಿ ಬೈಕೋಟ್ ನನ್ನ ಅಭಿಪ್ರಾಯವನ್ನು ಪಡ್ಕೊಂಡಿಲ್ಲ. ಪರಮೇಶ್ವರ್ ಅಷ್ಟೇ ಅಲ್ಲ, ಯಾರ ಅಭಿಪ್ರಾಯನೂ ಕೂಡ ಪಡೆದಿಲ್ಲ, ಯಾರ ಅಭಿಪ್ರಾಯನೂ ಕೂಡ ಪಡೆದಿಲ್ಲ. ಇನ್ನೂ ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ ಇದೆ. ಅಂದ್ರೆ ಏಕಪಕ್ಷೀಯ ನಿರ್ಧಾರ ತಗೊಂಡಿದ್ದಾರೆ ಸಿಎಂಒ ಡಿಸಿಎಂ. ಏಕಪಕ್ಷೀಯ ಅಂತ ನೀನೇ ಉಪಯೋಗಿಸಿದ್ರೆ ಅವ್ರು ಹೇಳಿದ್ರ ಹಂಗಂತ ಆ ಪದ ಉಪಯೋಗಿಸಿದ್ರ ಆ ರೀತಿ ಬೇಡಯ್ಯ, ಆ ಪದ ಉಪಯೋಗಿಸಿದ್ರ ನಮ್ಮ ಅಭಿಪ್ರಾಯ ಪಡ್ಕೊಬೇಕು. ಯಾರು ಅಭಿಪ್ರಾಯ ಪಡ್ಕೊಂಡಿಲ್ಲ ಅಂದ್ಮೇಲೆ ಕೇಳಪ್ಪ, ಇಲ್ಲಿ ಯಾರ ಅಭಿಪ್ರಾಯನೂ ಪಡೆದಿಲ್ಲ. ಇನ್ನು ಪ್ರಿಲಿಮಿನರಿ ಸ್ಟೇಜ್ ಇದೆ, ಇನ್ನು ಫೈನಲ್ ಆಗಿಲ್ಲ. ಇಷ್ಟು ಅದರಿಂದ ಈಗ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರಿ ಇಲ್ಲ. ಯಾರು ಯಾರು ಪಾಪ ಕೋರ್ಟ್ಗೆ ಹೋಗಕ್ಕೆ ಬೇಡ ಅಂತ ನಾವು ಯಾರು ಹೇಳೋದು? ಸಿ ಕೋರ್ಟ್ಗೆ ಹೋಗೋದು, ಚಾಲೆಂಜ್ ಮಾಡೋದು, ಲಾಯರ್ಗಳು ಇಟ್ಕೊಂಡು ಫೈಟ್ ಮಾಡೋದು, ಇವೆಲ್ಲ ಅವ್ರ ಹಕ್ಕುಗಳು. ನಾವು ಯಾಕೆ ಬೇಡ ಅಂತ ಹೇಳ್ತೀವಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.